ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಸೊ ಗುರು, ಇವತ್ತಿನದು ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ, ಸೊ ಆಕ್ಸಿಜನ್ ಇಲ್ಲದೆ ಯಾವ್ಯಾವ ಮೀನನ್ನು ಸಾಕ್ಬೋದು ಅಂತ ಹೇಳಿ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಗುರು, ಇನ್ನು ಆಕ್ಸಿಜನ್ ಇಲ್ಲದೆ ನೀವು ಮೀನು ಸಾಕಬೇಕಂತಿದ್ರೆ ನಾನು ಹೇಳೋದಾದರೆ, ಫಸ್ಟ್ ನೀವು ಫೈಟರ್ ಫಿಶ್ನ ತನ್ನಿ, ಅಂದರೆ ಬೆಟರ್ ಫಿಶ್ ಅಂತಲೂ ಕರೀತಾರೆ. ಸೊ ಅದು ಎಲ್ಲ ಅಕ್ವೇರಿಯಂ ಶಾಪಲ್ಲೂ ಸಿಗುತ್ತೆ ನಿಮಗೆ. ಸೊ ಹಾಗೆ ಅದು ಸುಮಾರು ಕಲರ್ಗಳಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನ ಈಸಿಯಾಗಿ ಆಕ್ಸಿಜನ್ ಪಂಪ್ ಇಲ್ಲದೆ ಸಾಕ್ಬೋದು ಅದನ್ನ. ಹಾಗೆ ಇದು ನೀವು ಫಸ್ಟ್ ಟೈಮ್ ಏನಾದರೂ ಸಾಕ್ತಿದ್ದೀರಾ ಅಂದರೆ, ಸೊ ಇದು ನಿಮಗೆ ತುಂಬ ಒಳ್ಳೆ ಮೀನು ಕೂಡ. ಇನ್ನೂ ಈ ಫೈಟರ್ ಮೀನು ಬಗ್ಗೆ ನಾನು ಫುಲ್ ವೀಡಿಯೋ ಈಗಲೇ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಇದೆ ಅದು, ಹೋಗಿ ನೀವು ಅದನ್ನ ನೋಡ್ಕೊಂಬರ್ಬೋದು ಒಂದ್ಸರಿ. ಸೊ ಗುರು, ಇನ್ನು ಎರಡನೇ ಫಿಶ್ಶು ಯಾವುದನ್ನು ನೋಡೋದಾದರೆ, ಸೊ ಗೌರಾಮಿ. ಸೊ ಇದು ಕೂಡ ಎಲ್ಲ ಅಕ್ವೇರಿಯಂ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಇದು ಲೋ ಮೇಂಟೆನೆನ್ಸಲ್ಲಿ ಸಾಕ್ಬೋದು, ಹಾಗೆ ಇದಕ್ಕೆ ಯಾವುದೇ ಥರ ಆಕ್ಸಿಜನ್ ಕೂಡ ಇದು ಬೇಕಾಗಲ್ಲ. ಹಾಗೆ ಇನ್ನು ಈ ಮೀನು ಸುಮಾರು ಕಲರ್ಗಳಲ್ಲಿ ಸಿಗುತ್ತೆ, ಮತ್ತು ಇದನ್ನ ಒಂದು ನಾರ್ಮಲ್ ಸೈಜ್ ಟ್ಯಾಂಕಲ್ಲಿ ಕೂಡ ಇದನ್ನ ಸಾಕೊಬೋದು, ಆಯಿತಾ. ಸೊ ಗುರು, ಇನ್ನು ನೆಕ್ಸ್ಟ್ ಫಿಶಿಗೆ ಬಂದರೆ, ಸೊ ಕ್ಯಾಟ್ ಫಿಶ್ನ ತನ್ನಿ. ಸೊ ಇದು ಕೂಡ ಲೋ ಮೇಂಟೆನೆನ್ಸಲ್ಲಿ ಸಾಕ್ಬೋದು, ಇದಕ್ಕೆ ಯಾವುದೇ ರೀತಿ ಆಕ್ಸಿಜನ್ ಕೂಡ ಬೇಕಾಗಲ್ಲ ಇದಕ್ಕೆ. ಸೊ ಇದನ್ನ ಟ್ಯಾಂಕಲ್ಲಿ ಹಾಗೆ ಬೇರೆ ಟಬ್ಗಳಲ್ಲಿ ಕೂಡ ಇದನ್ನ ಸಾಕ್ಬೋದು ಈ ಮೀನನ್ನ. ಸೊ ನಾನು ಕೂಡ ಸಾಕಿದ್ದೀನಿ. ಹಾಗೆ ಇನ್ನು ಈ ಮೀನಿನ ಬೇರೆ ಥರ ಮೀನು ಜೊತೆ ಬಿಟ್ಟರೆ ಇದು ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ಬೇರೆ ಮೀನು ಜೊತೆ ಬಿಟ್ಟರೆ ಸಪ್ರೇಟಾಗಿ ಇದನ್ನ ಸಾಕಬೇಕಾಗುತ್ತೆ. ಸೊ ಇದು ವೈಟು ಬ್ಲ್ಯಾಕ್ ಕಲರಲ್ಲೆಲ್ಲ ಸಿಗುತ್ತಿದ್ದು. ಸೊ ಇದು ಸಖತ್ ದೊಡ್ಡಾಗುತ್ತೆ. ಸೊ ಇದಕ್ಕೆ ಆಕ್ಸಿಜನ್ ಕೂಡ ಬೇಕಾಗಿರಲ್ಲ, ಆರಾಮಲ್ಲಿ ಸಾಕೊಬೋದು ಇದನ್ನ. ಹಾಗೆ ಇನ್ನು ನೆಕ್ಸ್ಟ್ ಫಿಶ್ ಯಾವುದಂದರೆ, ಸೊ ಲೈವ್ ಬೇರರ್ಸ್ನ ಸಾಕ್ಬೋದು ಆಕ್ಸಿಜನ್ ಇಲ್ಲದೆ. ಸೊ ಲೈವ್ ಬೇರರ್ಸ್ ಅಂದರೆ ಗಪ್ಪಿಸು, ಮೋಲಿಸು, ಸೋಲ್ಟೈಲು, ಹಾಗೆ ಪ್ಲೇಟಿ. ಸೊ ಇವನ್ನೆಲ್ಲ ಆಕ್ಸಿಜನ್ ಇಲ್ಲದೆ ಕೂಡ ಸಾಕ್ಬೋದು. ಇದನ್ನ ಅಕ್ವೇರಿಯಮಲ್ಲಿ ಹಾಗೆ ಬೇರೆ ಪಾಟಲ್ಲೆಲ್ಲ ಸಾಕ್ಬೋದು. ಸೊ ಇದು ಬಿಗಿನರ್ಸ್ಗೆ ಬೆಸ್ಟ್ ಫಿಶ್ಶು, ಇದು ಯಾವುದೇ ರೀತಿ ಆಕ್ಸಿಜನ್ ಕೂಡ ಇದಕ್ಕೆ ಬೇಕಾಗಲ್ಲ. ಸೊ ಇನ್ನು ನೆಕ್ಸ್ಟ್ ಫಿಶ್ ಯಾವುದಂದರೆ, ಸೊ ಟೆಟ್ರಾ ಫಿಶ್ನ ತರ್ಬೋದು. ಅದು ಕೂಡ ಸಣ್ಣ ಟ್ಯಾಂಕಲ್ಲಿ ಸಾಕ್ಬೋದು, ಅದನ್ನ ಸುಮಾರು ಬಿಟ್ಟರೆ ಸಖತ್ತಾಗಿ ಕಾಣುತ್ತೆ ಟ್ಯಾಂಕ್ ಇಲ್ಲ. ಸೊ ಅದು ಈಗೀಗ ಸುಮಾರು ಕಲರ್ಗಳಲ್ಲಿ ಸಿಗ್ತಾ ಇದೆ. ಸೊ ಎಲ್ಲ ಕಲರ್ಗಳಲ್ಲೂ ಈಗೀಗ ಅವೈಲೇಬಲ್ ಇದೆ ಅದು. ಸೊ ಅದನ್ನ ಸುಮಾರು ತಂದುಬಿಡ್ಬೋದು, ಆವಾಗ ಸಖತ್ತಾಗಿ ಕಾಣುತ್ತೆ ಟ್ಯಾಂಕು. ಅದಕ್ಕೂ ಕೂಡ ಯಾವುದೇ ಥರ ಆಕ್ಸಿಜನ್ ಬೇಕಾಗಲ್ಲ, ಬಟ್ ಟ್ಯಾಂಕನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕು ಅದಕ್ಕೆ. ಸೊ ಇದು ಕೂಡ ಒಂದು ಆಕ್ಸಿಜನ್ ಇಲ್ಲದೆ ಕೂಡ ಇದನ್ನ ಸಾಕೊಬೋದು. ಇನ್ನು ಲಾಸ್ಟ್ ಫಿಶ್ ಯಾವುದಂದರೆ ಸಕ್ಕರ್ ಫಿಶ್ ಅಂತಾರೆ. ಸೊ ಕ್ಲೀನರ್ ಕೂಡ ಅಂತಾರೆ ಅದಕ್ಕೆ ಆ ಫಿಶಿಗೆ. ಸೊ ಇದನ್ನು ಕೂಡ ಆಕ್ಸಿಜನ್ ಇಲ್ಲದೆ ಸಾಕ್ಬೋದು. ಸೊ ಇದು ಎಲ್ಲರ ಮನೆ ಟ್ಯಾಂಕಲ್ಲೂ ಒಂದೊಂದು ಬಿಟ್ಟಿರ್ತಾರೆ ಇದನ್ನ. ಸೊ ಟ್ಯಾಂಕೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಹೇಳಿ. ಇದಕ್ಕೆ ಯಾವುದೇ ರೀತಿ ಆಕ್ಸಿಜನ್ ಬೇಡ, ಹಾಗೆ ಇದೆಲ್ಲ ಅಕ್ವೇರಿಯಂ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಇದು ಆಲ್ಗೆ ಎಲ್ಲ ಕ್ಲೀನ್ ಮಾಡುತ್ತೆ, ಹಾಗೆ ಟ್ಯಾಂಕನ್ನೆಲ್ಲ ಕ್ಲೀನ್ ಮಾಡುತ್ತೆ. ಗುರು, ಏನು ವಿಡಿಯೋದಲ್ಲಿ ಹೇಳಿದೆ, ಇಷ್ಟು ಮೀನುಗಳನ್ನ ನೀವು ಆಕ್ಸಿಜನ್ ಇಲ್ಲದೆ ಕೂಡ ಸಾಕ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಲ್ರೆಡಿ ಸೆಟ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಹಾಗೆ ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ. ಬಾಯ್.